ಓಂ ಶ್ರೀ ಧನ್ವಂತರಿ ದೇಹೋ ನಮ ಇವತ್ತು ನಾನು ಒಂದು ನೆಲನೆಲ್ಲಿ ಎಂಬ ಸಸ್ಯದ ಬಗ್ಗೆ ಮಾಹಿತಿಯನ್ನು ನೀಡಲು ಇಚ್ಛಿಸುತ್ತೇನೆ ಇದು ಎಲ್ಲ ಹೂಗುಣವಾಗಿ ಮತ್ತು ಎಲ್ಲ ಪ್ರದೇಶಗಳಲ್ಲಿ ಕಂಡುಬರತಕ್ಕಂಥ ಒಂದು ಪ್ರಮುಖವಾದ ಔಷಧ ಸಸ್ಯವಾಗಿದೆ ಇದಕ್ಕೆ ಕನ್ನಡದಲ್ಲಿ ನೆಲನೆಲ್ಲಿ ಮತ್ತು ಸಂಸ್ಕೃತದಲ್ಲಿ ಭೂ ಆಮಲಕ್ಕಿ ಮತ್ತು ಕಿರಿನೆಲ್ಲಿ ಎಂಥ ಹೆಸರುಗಳಿಂದ ಗುರುತಿಸಲ್ಪಟ್ಟ ಈ ಒಂದು ಅಮೂಲ್ಯವಾಗಿರತಕ್ಕಂಥ ಔಷಧ ಸಸ್ಯ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಕಂಡ ಸಿಗುತ್ತದೆ ಇದಕ್ಕೆ ಕಿರಿನೆಲ್ಲಿ ಅಂತಂದರೆ ಕಿರಿ ಅಂದರೆ ಸಣ್ಣದು ಇದು ಭೂಮಿಯ ಸುತ್ತಳತೆಯಲ್ಲಿ ಸಿಗೋದರಿಂದ ಇದಕ್ಕೆ ಕಿರಿನೆಲ್ಲಿ ಎಂದು ಕರೆಯಲಾಗುತ್ತದೆ ಮತ್ತು ಭೂ ಸಂಸ್ಕೃತದಲ್ಲಿ ಭೂ ಆಮಲಕ್ಕಿ ಆಮಲಕ್ಕಿ ಅಂದರೆ ನೆಲ್ಲಿಕಾಯಿ ಇದರ ಕಾಯಿಗಳು ನೆಲ್ಲಿಕಾಯಿ ಗಾತ್ರ ಹೋಲುವುದರಿಂದ ಇದಕ್ಕೆ ಭೂ ಆಮಲಕ್ಕಿ ಎಂಬುದು ಕರೆಯಲಾಗಿದೆ ಅಂದರೆ ಭೂಮಿಯಲ್ಲಿ ಸಿಗೋದರಿಂದ ಇದಕ್ಕೆ ಭೂ ಆಮಲಕ್ಕಿ ಎಂದು ಕರೆಯಲಾಗಿದೆ ಇದರ ಕಾಯಿಗಳು ಸುಮಾರಷ್ಟು ಕಾಯಿಲೆಗಳು ಸಹ ಇದು ಬಿಡುತ್ತದೆ ಇದು ಕಾಯಿಗಳು ಎಲೆಯ ಹಿಂಭಾಗದಲ್ಲಿ ಚಿಕ್ಕ ಚಿಕ್ಕದಾದ ನೆಲ್ಲಿಕಾಯಿ ಗಾತ್ರದಲ್ಲಿ ಇದು ಕಾಯಿಗಳನ್ನು ಹೋಲುತ್ತದೆ ಇದು ಎಲ್ಲ ನಮ್ಮ ನಾಟಿ ವೈದ್ಯರಿಗೆ ಚಿರಪಯಸ್ತಿರ್ತಕ್ಕಂಥ ಮತ್ತು ಅವರ ಕೈ ಅಳಿತಿಯಲ್ಲಿ ಮತ್ತು ಮನೆ ಅಂಗಳದಲ್ಲಿ ಬೆಳೆದಿರತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಔಷಧ ಸಸ್ಯವಾಗಿದೆ ಇದನ್ನು ನಾವು ನೋಡಿದ ತಕ್ಷಣ ನಮ್ಮ ವೈದ್ಯರಿಗೆ ನೆನಪಿಗೆ ಬರೋದು ಇದು ಕಾಮಲಿಗೆ ಬರ್ತಕ್ಕಂಥ ಒಂದು ದಿವ್ಯವಾದ ಔಷಧಿ ಅಂತ ನಮಗೆ ಘೋಷಿಸುತ್ತದೆ ಇದರ ಇನ್ನೊಂದು ಉಪಯೋಗ ನಮ್ಮ ನಾಟ್ಯ ವೈದ್ಯಗೆ ಗೊತ್ತಿರಬಹುದು ಆದರೆ ನನ್ನ ಅನುಭೋಗದ ಪ್ರಕಾರ ಈ ಒಂದು ಅಮೂಲ್ಯವಾದ ಔಷಧಿಯ ಸಸ್ಯ ಮನುಷ್ಯನಿಗೆ ಬರ್ತಕ್ಕಂಥ ಸರ್ಪ ಹುಣ್ಣು ಅಥವಾ ಸರ್ಪ ಸುತ್ತು ಅಂತ ಏನು ಕರಿತಿದ್ದೀವಲ್ಲ ಅದಕ್ಕೆ ಇದು ಭಾಳ ದಿವ್ಯವಾದ ಔಷಧವಾಗಿದೆ ಇದನ್ನು ನಾವು ಹೇಗೆ ಉಪಯೋಗ ಮಾಡಿಕೊಳ್ಬೋದು ಅಂತಂತಂದರೆ ಸರ್ಪುಣ್ಣು ಯಾ ರೋಗಿಗೆ ಆಗಿರುತ್ತದೆ ಅಂಥ ವ್ಯಕ್ತಿಗೆ ಅದು ವಿಪರೀತ ವರೂಪ ಬರುತ್ತದೆ ಮತ್ತು ಗುಂಪು ಗುಂಪು ಆಕಾರದ ಗುಳ್ಳೆಗಳು ಬರುತ್ತವೆ ಮತ್ತು ಅವರಿಗೆ ಜ್ವರ ಸತ್ಯ ಕಾಣಿಸಿಕೊಳ್ಳಬೋದು ಅದನ್ನು ತನವು ಬರ್ಬೋದು ಹೀಗೆ ಚರ್ಮದ ಮೇಲೆ ಸರ್ಪು ಕಾಣಿಸಿಕೊಂಡಾಗ ಈ ಥರ ಲಕ್ಷಣಗಳು ನಮಗೆ ಘೋಷಿಸುತ್ತವೆ ಅಂತಹ ಸಮಯದಲ್ಲಿ ಈ ಕಿರಿನಲ್ಲಿ ಎಂಬ ಔಷಧಿಯ ಅಮೂಲ್ಯವಾದ ಸಸ್ಯವನ್ನು ತೆಗೆದುಕೊಂಡು ತಾಜಾ ಹಸಿಯಾದ ತಪ್ಲವನ್ನು ತೆಗೆದುಕೊಂಡು ಒಂದು ಬಂಡೆಯ ಮೇಲೆ ಇದನ್ನು ಅತಿ ಸಣ್ಣದಾಗಿ ಹರಿದು ಅದರ ಜೊತೆಗೆ ಗ್ರಂಥಿ ಅಂಗಡಿಯಲ್ಲಿ ಸಿಗುವಂಥ ಕಲ್ಲು ಎಂಬ ದ್ರವವನ್ನು ತೊಗೊಂಬಂದು ಅದರ ಜೊತೆಯಲ್ಲಿ ಹರಿದು ಮತ್ತು ಹಾವಿನ ಪರಿ ಏನು ಹಾವಿನ ಚರ್ಮದ ಮೇಲೆ ಇರತಕ್ಕಂಥ ಪರಿ ಏನದು ಬಿಟ್ಟಿರ್ತದೆ ಅದರ ಪರಿಯನ್ನು ತೆಗೆದುಕೊಂಡು ಬಂದು ಇವು ಮೂರನ್ನು ಮಿಕ್ಸ್ ಮಾಡಿ ಕಲ್ಲಿನ ಮೇಲೆ ಸಣ್ಣದಾಗಿ ಹರಿದು ಹಾಡಿನ ಹಾಲಲ್ಲಿ ಇದನ್ನು ಸರ್ಪ ಹುಣ್ಣಿನ ಮೇಲೆ ಲೇಪನ ಮಾಡೋದರಿಂದ ಎಂಥ ಭಯಂಕರವಾದ ಸರ್ಪ ಹುಣ್ಣು ಸಹ ವಾಸಿಯಾಗುತ್ತದೆ ಅದರಿಂದಾಗಿರ್ತಕ್ಕಂಥ ಉರುಪು ಮತ್ತು ನೋವು ಕ್ಷಣಾರ್ಥದಲ್ಲಿ ಕಡಿಮೆ ಆಗುತ್ತದೆ ಇದನ್ನು ಮೂರು ದಿವಸ ಪತ್ತೆ ಆಧಾರಿತ ಔಷಧವನ್ನು ನಾವು ಮೂರು ದಿವಸ ಸರ್ಪ ಹುಣ್ಣಿನ ಮೇಲೆ ಲೇಪನ ಮಾಡುವುದರಿಂದ ಅದು ಸರ್ಪ ಹುಣ್ಣಿನ ಗುಳ್ಳೆಗಳು ಕ್ಷಣ ಮತ್ತು ಮೂರು ದಿನದಲ್ಲಿ ವಾಸಿಯಾಗುತ್ತವೆ ಮತ್ತು ಪುನಃ ಅದು ಬೇರೆ ಕಡೆ ಬೇರೆ ಕಡೆ ಹಬ್ಬದಂತೆ ಸಹ ತಡೆಗಟ್ಟುಕಂಥ ಅಮೂಲ್ಯವಾದ ಶಕ್ತಿ ಈ ನೆಲನೆಲ್ಲಿಗೆ ಅಥವಾ ಕಿರಿನಲ್ಲಿಗಿದೆ ಹಾಗಾಗಿ ನಾವು ಪಥ್ಯ ಆಪತ್ಯಗಳನ್ನು ಪಾಲನೆ ಮಾಡುತ್ತಾ ಈ ಔಷಧವನ್ನು ಮೈ ಸರಪುಣ್ಯ ಮೇಲೆ ಲೇಪನ ಮಾಡಿಕೊಂಡ್ರೆ ಒಂದು ಮೂರು ದಿವಸ ಐದು ದಿವಸದಲ್ಲೆಲ್ಲ ಸರಪೂರ್ಣ ವಾಸಿಯಾಗುತ್ತದೆ ಅಂತ ಅಮೂಲ್ಯವಾದ ಶಕ್ತಿ ಇದರಲ್ಲಿದೆ ಇನ್ನೊಂದು ಈಗಿನ ಆಧುನಿಕ ಜೀವನ ಶೈಲಿಯಲ್ಲಿ ಬಂದಿರತಕ್ಕಂಥ ಈ ಕರೋನಾ ಎಂಬ ರೋಗದ ವಿರುದ್ಧ ಇದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಸ್ ಜಾಸ್ತಿ ಮಾಡುತ್ತದೆ ಎಂದು ಈಗಿನ ಆಯುರ್ವೇದಿಕ್ ವೈದ್ಯರುಗಳ ಸಹ ಇದನ್ನು ಭಾಳಷ್ಟು ಟಿ ವಿಗಳಲ್ಲಿ ರೇಡಿಯೋಗಳಲ್ಲಿ ಸಹ ಪ್ರಚಾರ ಮಾಡಿದ್ದಾರೆ ಇದರ ಕಷಾಯವನ್ನು ಸೇವನೆ ಮಾಡಿದರೆ ಕರೋನಾ ಎಂಬ ರೋಗ ನಿರೋಧಕ ಶಕ್ತಿ ರೋಗದ ವಿರುದ್ಧ ಹೋರಾಡಲು ನಮ್ಮ ದೇಹದಲ್ಲಿ ಹೊಸ ಚೈತನ್ಯ ನೀಡುತ್ತದೆ ಎಂದು ಇದು ಅತಿ ಕಷಾಯವನ್ನು ಮಾಡಿ ಸೇವಿಸ್ತಕ್ಕಂಥ ಪದ್ಧತಿ ಸಹ ಹೇಳಿದ್ದಾರೆ ಇವು ವಿವಿಧ ಸಸ್ಯಗಳು ಇವು ಒಂದಾರೋಗಕ್ಕೆ ರೋಗಕ್ಕೆ ಸೀಮಿತವಾಗಿರುವುದಿಲ್ಲ ಒಂದ ಕಾಯಿಲೆಗೆ ಸೀಮಿತವಾಗಿರುವುದಿಲ್ಲ ವೈದ್ಯರ ಬುದ್ಧಿಶಕ್ತಿಗೆ ಅನುಗುಣವಾಗಿ ಮತ್ತು ಅವರ ಅವರವರ ಅನುಭೋಗದ ಆಧಾರಿತ ಔಷಧ ವಿವಿಧ ಔಷಧಗಳನ್ನು ಈ ಸಸ್ಯಗಳಿಂದ ಮಾಡಲಾಗುತ್ತದೆ ಇಂಥ ಅಪರೂಪದ ಸಸ್ಯಗಳು ನಮ್ಮ ಇತ್ತಲಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ ಮತ್ತು ಪಾಳಬಿದ್ದ ಭೂಮಿಗಳಲ್ಲಿ ಹೀಗೆ ಹಲವಾರು ಕಡೆಯಲ್ಲಿ ನಮಗೆ ಕಾಣಸಿಗುವ ಔಷಧಿಯ ಅಮೂಲ್ಯವಾದ ಸಸ್ಯವಾಗಿದೆ ಇಂಥ ಅಪರೂಪದ ಸಸ್ಯಗಳ ಬಗ್ಗೆ ನಮಗೆ ಔಷಧಗಳ ಅನುಭೋಗ ಮತ್ತು ಅವುಗಳ ಬಳಕೆ ಕೊಡ್ತಕ್ಕಂಥ ವಿಧಾನ ಹೀಗೆ ಇಷ್ಟೆಲ್ಲ ಗೊತ್ತಿದ್ದರೆ ನಾವು ಇದರ ಔಷಧಗಳನ್ನು ನಾವು ಸಂಪೂರ್ಣವಾಗಿ ಮಾಡಿಕೊಂಡು ಇರ್ತಕ್ಕಂಥ ಕಾಯಿಲೆಗಳನ್ನು ನಾವು ವಾಸಿ ಮಾಡಿಕೊಳ್ಳಬೋದು ಹೀಗೆ ಸರ್ಪೂಣವಿರತಕ್ಕಂಥ ಸರ್ಪೂಣ ಆಗಿರ್ತಕ್ಕಂಥ ರೋಗಿಗೆ ಹೊರಗೆ ಮಲಬದ್ಧತೆ ಸಮಸ್ಯೆ ಕಾಣಿಸಿಕೊಂಡಾಗ ಮೃದುವಾದ ವೀರ್ಯಚನಕ ನೀವು ಕೊಡ್ತಕ್ಕಂಥ ಔಷಧವನ್ನು ಆ ರೋಗಿಗೆ ಕೊಟ್ಟು ಇದನ್ನು ಮೂರು ದಿವಸ ಲೇಪನ ಮಾಡಿರತಕ್ಕಂಥ ಮಾಡಿದರೆ ಎಂಥ ಭಯನಕರವಾದ ಸರಪು ಸಹ